ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತದೆ. ಸುಮಾರು 2.5 ತಿಂಗಳು ಲಾಕ್ಡೌನ್ ಆಗಿ ಸಂದರ್ಭದಲ್ಲಿ ದೇವರ ದರ್ಶನದ ಬಗ್ಗೆ ಅಲ್ಲಿ ಮಂಜುನಾಥನ ದರ್ಶನದ ಬಗ್ಗೆ ಅಲ್ಲಿ ಸಾವಿರಾರು ಜನರಿಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಈ ಶ್ರದ್ಧಾ ಕೇಂದ್ರ ಪವಿತ್ರ ಸ್ಥಾನ ಬಂದು ಇಡೀ ನಾಡಿಗೆ ಮತ್ತು ದೇಶಕ್ಕೆ ಮತ್ತು ವಿಶ್ವಕ್ಕೆ ಕರೋನಾ ಮುಕ್ತ ಮಾಡಿ ಮತ್ತು ಜನರಲ್ಲಿ ಆರೋಗ್ಯ ಹಲವು ಮಂಜುನಾಥನ ಕೃಪೆಯಿಂದ ಮುಂಬರುವಂಥ ದಿನಗಳಲ್ಲಿ ನಾವು ಕರೋನಾವನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಯಶಸ್ವಿ ಆಗ್ತೇವೆ ಅಂತ ಒಂದು ವಿಶ್ವಾಸ ಈ ಪೂಜೆ ಅಂತ ನಾನು. ಸರ್, ರಾಜ್ಯದ ಎಲ್ಲ ದೇವಸ್ಥಾನಕ್ಕೆ ಈ ದೇವಸ್ಥಾನದಲ್ಲಿ ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಮಾಡಿದ್ದಾರೆ? ಇಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿ ದೇವದರ್ಶನವನ್ನು ಮಾಡಬೇಕು ಅನ್ನುವಂಥ ಒಂದು SOPಯನ್ನು ಕೂಡ ಕೊಟ್ಟಿದೆ. ಅದರಲ್ಲಿ ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು, ಮಾಸ್ಕ್ ಹಾಕೋದು, ಮತ್ತು ಅಂತವಾಗಿ 10 ಜನಕ್ಕಿಂತ ಜಾಸ್ತಿ ದೇವರ ಹತ್ರ ಬಿಡಬಾರ್ದು. ಎಲ್ಲ ದೇವಸ್ಥಾನಕ್ಕೆ ಕೊಟ್ಟಿದ್ದೇವೆ ಸರ್ಕಾರದಲ್ಲಿ ಕಟ್ಟುನಿಟ್ಟಾಗಿ ಪಾಲನೆ ಆಗ್ತದೆ. ಇಲ್ಲಿ ನಾನು ಹಾಗೆ ವಿಚಾರಿಸ್ತೇನೆ, ಜನ ಸ್ವಯಂ ಪ್ರೇರಣೆಯಿಂದ ಶಿಸ್ತಿನಿಂದ ಕಾಪಾಡ್ಕೊಂಡು ಬರ್ತಾರೆ. ಕೆಲವು ಫ್ಯಾಮಿಲಿಗಳು ಒಟ್ಟೊಟ್ಟಿಗೆ ಹೋಗ್ಬೇಕನ್ನುವಂಥ ವಿಚಾರ ಬಿಟ್ಟರೆ ಬಹುತೇಕವಾಗಿ ಎಲ್ಲರೂ ಕೂಡ ಇಲ್ಲಿ ಪಾಲನೆಯನ್ನು. ಸರ್, ಕೊರೋನಾಕ್ಕೆ ಸಂಬಂಧಪಟ್ಟಾಗಿ ಪೂನಾದಿಂದ ಒಬ್ಬರು ಚಾಮರಾಜನಗರಕ್ಕೆ ಸಮಿತ್ ಟ್ರೈನಲ್ಲಿ ಬಂದಿದ್ದಾರೆ. ಯಾವುದೇ ಮಾಹಿತಿ ಸರ್ಕಾರಕ್ಕೆ, ಇದು ಸರ್ಕಾರದ ನಿರ್ಲಕ್ಷ್ಯ? ಅವರು ದೇವಸ್ಥಾನದಲ್ಲಿ ಯಾವ ಸರ್ಕಾರ ನಿರ್ಲಕ್ಷ್ಯ ಅಲ್ಲ. ಈಗ ಜನ ಕಾನೂನನ್ನು ಬಿಟ್ಟು ಬರುವಂಥದ್ದು ಅಲ್ಲಿ ಸರ್ಕಾರ ಪಾತ್ರ ಇಲ್ಲ. ಉದಾಹರಣೆಗೆ ದೇವೇಂದ್ರಂ ಟಿಕೆಟ್ ಕಳಿಸ್ತಾರೆ, ಇಲ್ಲಿ ಹಿಡಿದು ಬರ್ತಾರೆ, ಇದು ಸರ್ಕಾರದಿಂದ ಪಾತ್ರ. ಆದರೂ ಕೂಡ ನಾವು ಅವ್ರನ್ನ ಹಿಡಿದು ಕ್ವಾರಂಟೈನ್ ಮಾಡಿ ಅವರಿಗೆ ಟೆಸ್ಟ್ಗಳನ್ನು ಮಾಡ್ತೀವಿ. ಸರ್ಕಾರ ಅಂಥ ಪ್ರಕರಣಗಳಲ್ಲೂ ಕೂಡ ಗಂಭೀರವಾಗಿ ತೆಗೆದುಕೊಂಡು ಕ್ರಮಗಳನ್ನು ಇವತ್ತು ಬಂದವರು ಚಾಮರಾಜನಗರಕ್ಕೆ ಸಮಿತ್ ಟ್ರೈನಲ್ಲಿ ಬಂದಿರೋದು.